ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಮೌಲ್ಯಮಾಪನ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ದಾರಾಗಿರಲಿ, ದಯವಿಟ್ಟು ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನಿಮಗೆ ಮೇ 24ರಿಂದ ನಿಮಗೆ ಪಿ ಯು ಮೌಲ್ಯಮಾಪನ ಕಾರ್ಯ ಆರಂಭ ಅಂತ ಹೇಳಿ ತಿಳಿಸಿದ್ದಾರೆ. ನಿಮಗೆ ಇದೇ ಮೇ 24ರಿಂದ ನಿಮ್ಮದು ಪಿ ಯು ಸಿ ಪೇಪರ್ ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಕೂಡ ನಡೀತದೆ. ಮತ್ತು ಮೇ 20ರಿಂದ ನಿಮಗೆ ಎಲ್ಲ ವಿದ್ಯಾರ್ಥಿಗಳು, ಯಾವೆಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೇ 20ರಿಂದ ಬೇಸಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರಿ ಆ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಘೋಷಣೆ ಮಾಡಿದ್ದಾರೆ. ನಿಮಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬಂದುಬಿಟ್ಟು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಅದೇ ರೀತಿ ಎಲ್ಲ ಪಿ ಯು ಸಿ ಎಕ್ಸಾಮ್ ಕೂಡ ಮುಗಿದಿದೆ. ಮೇ 24ರಿಂದ ಮೌಲ್ಯಮಾಪನ ಕೂಡ ಪ್ರಾರಂಭ ಆಗುತ್ತೆ. ಸುಮಾರು 19,000 ಉಪನ್ಯಾಸಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಮೇ 22-23ರಂದು ತರಬೇತಿ ಮಾಡ್ತಾರೆ. ಮೇ 22-23ರಂದು ತರಬೇತಿ ಮಾಡಿ 24ರಿಂದ ಮೌಲ್ಯಮಾಪನ ಕೂಡ ಪ್ರಾರಂಭ ಮಾಡ್ತಾರೆ. ನಂತರ ನಿಮಗೆ ಮೇ 24ರಿಂದ ಮೌಲ್ಯಮಾಪನ ಕಾರ್ಯಗಳು ಕೂಡ ಆರಂಭವಾಗಲಿದೆ ಅಂತೇಳಿ ತಿಳಿಸಿರುತ್ತಾರೆ. ಮೇ 22-23ಕ್ಕೆ ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಮಾಡಿದ ನಂತರ ನಿಮ್ಮದು ಮೇ 24ಕ್ಕೆ ನಿಮಗೆ ಮೌಲ್ಯಮಾಪನ ಕೂಡ ಪ್ರಾರಂಭ ಆಗುತ್ತೆ ಅಂತೇಳಿ ಮಾಹಿತಿ ಬಂದಿದೆ. ಮೇ 24ರಿಂದ ನಿಮ್ಮದು ಪಿ ಯು ಸಿ ಪೇಪರ್ಗಳಂದ್ಬಿಟ್ಟು ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಆಯಾ ಸೆಂಟರ್ ಕೂಡ ಇರ್ತದೆ. ಜಿಲ್ಲಾ ಮಟ್ಟದಲ್ಲಿ ಸೆಂಟರ್ಗಳು ಕೂಡ ನೇಮಕಾತಿ ಮಾಡಿರ್ತಾರೆ. 19,000ಕ್ಕೂ ಹೆಚ್ಚು ಶಿಕ್ಷಕರಿಂದ ನೇಮಕಾತಿ ಕೂಡ ಮಾಡ್ತಾರೆ. ಪಿ ಯು ಸಿ ಮೌಲ್ಯಮಾಪನ ಹೇಗಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡು ಮಾಡಿದ್ದೀನಿ. ಆಸಕ್ತಿ ಇರೋ ನೋಡ್ಬೋದು. ವಿಡಿಯೋ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಪಿ ಯು ಸಿ ಮೌಲ್ಯಮಾಪನ ಹೇಗಿರುತ್ತೆ ಅಂತ ಆಸಕ್ತ ಅಭ್ಯರ್ಥಿಗಳು ಕೂಡ ನೋಡ್ಬೋದು. ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದರೆ, ನಾಳೆಯಿಂದ ಬೇಸಿಕ್ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಯಾವೆಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೂ ಆ ವಿದ್ಯಾರ್ಥಿಗಳಿಗೆ ಬೇಸಿಕ್ ರಜೆ ಘೋಷಣೆ ಮಾಡಿದ್ದಾರೆ. 2021-22 ಸಾಲಿನದಲ್ಲಿ ಮೇ 19 ಆಗಿದೆ. ಮೇ 20-23ರಿಂದ ಜೂನ್ 8ರವರೆಗೆ ನಿಮಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೇ 20ರಿಂದ ಜೂನ್ 8ರವರೆಗೆ ಬೇಸಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಅಂತೇಳಿ ಪಿ ಯು ಸಿ ಬೋರ್ಡ್ ಅವರು ತಿಳಿಸಿರುತ್ತಾರೆ.